ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಕೋಟೆ. ಬಹಳ ವರ್ಷಗಳಿಂದ ಸಿನಿಮಾ ಕಿರುತೆರೆ ರಂಗಭೂಮಿಯಲ್ಲಿ ನಿಮ್ಮನ್ನು ರಂಜಿಸ್ತಾ ಬಂದಿದ್ದೀನಿ. ಇದೀಗ ನಾನು ನಿಮಗೆ ಕಾಣಿಸ್ಕೊಳ್ತಿರ್ತಕ್ಕಂಥ ವಿಶೇಷ ಏನಂತಂದರೆ, ಡಾಕ್ಟರ್ ರಾಜೇಶ್ ಅನ್ನೋರು ನನಗೆ ಬೇರೆ ಯಾವುದೋ ಕಾರಣಕ್ಕೆ ಪರಿಚಯ ಆಗ್ತಾರೆ. ಅದಾದ ನಂತರ ಒಂದು 2-3 ಮಂತ್ಸ್ ಆದಮೇಲೆ ಕಾಲ್ ಮಾಡ್ತಾರೆ, ಸರ್ ನಮ್ಮದು ಕಿರುಚಿತ್ರ ತಯಾರಿಸಿದ್ದೀವಿ, ನೋಡಿ ನಿಮ್ಮ ಅಭಿಪ್ರಾಯ ಹೇಳಬೇಕು ಅಂತ. ನಾನು ಅದೇ ಕ್ಷೇತ್ರದಲ್ಲಿರೋದ್ರಿಂದ ಬನ್ನಿ ಅಂತ ಹೇಳ್ತೀನಿ. ಈಗೆಲ್ಲ ಹೊಸ ಕಲಾವಿದರ, ಹೊಸ ಚಿಂತನಕಾರರ ಆಗಮನ ಆಗ್ತಾ ಇದೆ ಈ ಕ್ಷೇತ್ರಕ್ಕೆ. ಹಾಗಾಗಿ ಎಲ್ಲ ಅವ್ರು ಏನೇ ಒಂದು ದೊಡ್ಡ ಸಿನಿಮಾ ಏನಾದರೂ ಮಾಡಬೇಕಂತಂದರೆ ಫಸ್ಟ್ ಡೆಲಿ ಫಿಲಮ್ ಅಂತ ಮಾಡ್ಕೊಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ. ಬಟ್ ಅದು ಒಳ್ಳೆ ಬೆಳವಣಿಗೆ. ಇವರು ಒಂದು ಚಿತ್ರ ಮಾಡ್ಕೊಂಡಿದ್ದಾರೆ, ಮೌನ ಮಾತಾಡಿದಾಗ ಅಂತ. ನಾನು ಅದನ್ನು ನೋಡಿದೆ ಇವತ್ತು, ತುಂಬ ಚೆನ್ನಾಗಿ ಮಾಡಿದೆ. ಮೊದಲನೇ ಪ್ರಯತ್ನ ತುಂಬ ಅದ್ಭುತವಾಗಿ ಆಗಿದೆ. ಒಳ್ಳೆ ಹುಡುಗರು, ಅದ್ರ ಬಗ್ಗೆ ಕಲೆ ಬಗ್ಗೆ ಕಾಳಜಿ ಇರ್ತಕ್ಕಂಥ ಹುಡುಗರು ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಅದನ್ನು ಅಂದವಾಗಿ ಶೂಟ್ ಮಾಡಿದ್ದಾರೆ, ಒಂದು ಸುಮಧುರವಾದಂಥ ಸಂಗೀತಗಳನ್ನು ಮಿಕ್ಸ್ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ಒಂದು 22 ನಿಮಿಷ ಹೋಗಿದ್ದು ಗೊತ್ತಾಗಿಲ್ಲ, 22 ನಿಮಿಷ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳಿದ್ದೇ ಇರುತ್ತೆ, ಪ್ರಥಮ ಪ್ರಯತ್ನ ಅಂದಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಇವರು ಒಳ್ಳೆಯ ಚಿತ್ರಗಳನ್ನು ಮತ್ತು ಈ ರೀತಿ ಒಳ್ಳೆಯ ಮೆಸೇಜ್ಗಳನ್ನು ಹೇಳ್ತಾರೆ ಅನ್ನೋ ಒಂದು ಭರವಸೆಯನ್ನು ಮೂಡಿಸಿದ್ದಾರೆ. ಪ್ರೇಕ್ಷಕರಿಗೆಲ್ಲ ಇಷ್ಟ ಆಗುತ್ತೆ. ಇವರ ಪ್ರಯತ್ನ ಮುಂದುವರಿಯಲಿ. ಇವರ ಪ್ರಯತ್ನಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಸ್ಫೂರ್ತಿ, ಶಕ್ತಿ ಮತ್ತು ಕರುಣೆಯನ್ನು ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಜ್ವಾಲಾಮುಖಿ ಮೂವೀಸ್ನಲ್ಲಿ ಯೂಟ್ಯೂಬ್ನ ಚಾನಲ್ನಲ್ಲಿ ಇದು ಪ್ರಸಾರ ಆಗುತ್ತೆ, ಅವಾಗ ನೋಡಿ ಇನ್ನೂ ನಿಮ್ಮ ಅಭಿಪ್ರಾಯ ಹೇಳಿ. ಡಾಕ್ಟರ್ ರಾಜೇಶ್ ಮತ್ತು ರಘುಕುಮಾರ್ ಈ ಟೀಮೆಲ್ಲ ಸೇರಿ ಈ ಚಿತ್ರವನ್ನು ಮಾಡಿದ್ದಾರೆ. ಒಳ್ಳೆ ಕಲಾವಿದರು ಅಭಿನಯಿಸಿದ್ದಾರೆ. ಭಾಳ ಖುಷಿ ಆಯಿತು. ನನಗೊಂದು ಕಿರುಚಿತ್ರ ಅಂತ ಅನ್ನಿಸ್ತಿಲ್ಲ, ಯಾವುದೋ ಒಂದು ದೊಡ್ಡ ಚಿತ್ರವನ್ನೇ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಒಳ್ಳೆಯದಾಗಲಿ, ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಯಲಿ. ಎಲ್ಲರಿಗೂ ನಮಸ್ಕಾರ.